ಹಿರಿಯರ ಹಾದಿ ಕಥಾಮಾಲಿಕೆಗಳ ಕುರಿತು ಪೂಜ್ಯರು ಹಾಗೂ ಗಣ್ಯರು ಈ ಪರಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಹಿರಿಯರ ಹಾದಿ ಗುರು ಮತ್ತು ಗುರಿ ಎರಡನ್ನೂ ಸುಂದರ ಬದುಕಿಗೆ ತೋರುವ ಮಹಾ ಸಂದೇಶವನ್ನೊಳಗೊಂಡಿದೆ ಬದುಕಿಗೆ ಮಾರ್ಗದರ್ಶಕವಾಗಿದೆ ಹಿರಿಯರು ನಡೆದ ಹಾದಿಯನ್ನು ಪರಿಚಯಿಸಿಕೊಡುತ್ತಿರುವ ಇದು ಅತ್ಯಂತ ಜನಪ್ರಿಯವಾಗಿದೆ ಸುಂದರ ಸುಲಲಿತ ಸದಭಿರುಚಿಯ ಬರಹ ಶ್ರೀಯುತರದು ಕುತೂಹಲಾಸಕ್ತಿಯಿಂದ ಓದಬೇಕೆನ್ನುವ ಭಾವನೆ ತುಂಬಿದೆ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಆನಂದಪುರ ಪ್ರೊಫೆಸರ್ ಎಂಎನ್ ಸುಂದರರಾಜ್ ಅವರು ತಮ್ಮ ಅಂಕಣ ಬರಹ ಹಿರಿಯರ ಹಾದಿಯ ಮೂಲಕ ನಾಡಿನಾದ್ಯಂತ ಪರಿಚಿತರಾಗಿದ್ದಾರೆ ಒಂದು ಆದರ್ಶಪೂರ್ಣ ಆರೋಗ್ಯಕರ ಸಮಾಜವು ಹಾರೈಸುವ ಅತ್ಯುತ್ತಮ ನಡವಳಿಕೆ ಮತ್ತು ಜನ ಸಮುದಾಯದ ಹಿತಕ್ಕೆ ಪೂರಕವಾಗಿ ನಡೆದುಕೊಳ್ಳುವ ನಮ್ಮ ಜೀವಿತಾವಧಿಯ ಹೆಮ್ಮೆಯ ಯಾವುದೇ ಕ್ರಿಯೆಗಳು ನೀಡುವ ಸಹಜವಾದ ಆನಂದದ ಸೊಗಸನ್ನು ಬಲ್ಲವರೇ ಬಲ್ಲರು ಈ ಬಗೆಯ ಅಪರೂಪದ ನಡವಳಿಕೆ ಮತ್ತು ಅತ್ಯಾನಂದದ ಕ್ಷಣಗಳು ಈ ಹಿಂದೆ ಎಲ್ಲಿ ಹೇಗೆ ಯಾವಾಗ ಮತ್ತು ಯಾರಿಂದ ಸಾಧ್ಯವಾದವು ಎಂಬೆಲ್ಲ ಸ್ವಾರಸ್ಯಕರ ವಿವರಗಳು ಅವರ ಈ ಅಂಕಣ ಬರಹಗಳಲ್ಲಿ ಯಥೇಚ್ಛವಾಗಿ ದಾಖಲಾಗಿವೆ ನಮ್ಮ ನಡುವಣ ಎಲ್ಲ ಹಿನ್ನೆಲೆಯವರೂ ಸಹ ಓದಿ ಆಲೋಚಿಸಿ ಆನಂದಿಸುತ್ತಾ ಬದುಕಿನ ಮಹತ್ವ ಸರಳತೆ ಶಾಂತಿ ಮತ್ತು ಮಾನವೀಯತೆಯ ಪರವಾಗಿ ಮುನ್ನಡೆಯಲು ಪ್ರೇರೇಪಿಸುವ ಪರಿಣಾಮಕಾರಿಯಾದ ಗುಣ ಇಲ್ಲಿನ ಬರವಣಿಗೆಯಲ್ಲಿ ಸಾಧ್ಯವಾಗಿರುವುದು ಸಂತೋಷದ ಸಂಗತಿಯಾಗಿದೆ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮೈಸೂರು ಶ್ರೀ ಎಂಎನ್ ಸುಂದರ್ರಾಜ್ ಅವರು ಕನ್ನಡ ಪ್ರಭ ದಿನಪತ್ರಿಕೆಯಲ್ಲಿ ಬರೆಯುತ್ತಿರುವ ಹಿರಿಯರ ಹಾದಿ ನಿರೀಕ್ಷೆ ಮೀರಿ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂಬುದು ಸಂತಸದ ಸಂಗತಿಯಾಗಿದೆ ಎರಡು ಮೂರು ನಿಮಿಷಗಳಲ್ಲಿ ಓದಿ ಮುಗಿಸಬಹುದಾದ ಈ ಕಿರು ಅಂಕಣಕ್ಕೆ ಅವರು ನೂರಾರು ಪುಸ್ತಕಗಳಿಂದ ವಿಷಯ ಸಂಗ್ರಹಿಸುವುದರ ಮೂಲಕ ತಮ್ಮ ಓದಿನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದ್ದಾರೆ ಓದುಗರ ಆದರ್ಶ ಮತ್ತು ತಿಳುವಳಿಕೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಡಾ ಶ್ರೀಕಂಠ ಕೂಡಿಗಿ ಸಾಹಿತಿ ಶಿವಮೊಗ್ಗ ಮಹನೀಯರೆಲ್ಲರ ಪ್ರತಿಯೊಂದು ಅಪೂರ್ವ ಪ್ರಸಂಗಗಳಲ್ಲಿಯೂ ಮಾನವತೆಯ ಸತ್ವವಿದೆ ಜೀವನದ ತತ್ವವಿದೆ ವಿಚಾರದ ಮಹತ್ವವಿದೆ ದಾನವತ್ವದ ದುಷ್ಟ ದಾರಿಯನ್ನು ಮರೆತು ಮಾನವತ್ವದ ಮಹಾಮಾರ್ಗವನ್ನು ಅರಿತು ಮಲ್ಲಿಗೆಯ ಕಂಪಿನ ವಿಶ್ವ ಮಾನವತ್ವದ ಮಾರ್ಗದಲ್ಲಿ ಬೆರೆತು ಜೀವನ ಸಾರ್ಥಕ ಪಡೆಯಲು ಹಿರಿಯರ ಹಾದಿ ನೆರವಾಗುತ್ತದೆ ಪ್ರೊಫೆಸರ್ ಎ ಸ್ವಾಮಿ ಮೈಸೂರು ಮಹಾನ್ ವ್ಯಕ್ತಿಗಳ ಬದುಕಿನ ಪ್ರಮುಖ ಘಟನೆಗಳನ್ನು ಹೆಕ್ಕಿ ತೆಗೆದು ಸ್ವಾರಸ್ಯಕರವಾಗಿ ಹಾಗೆ ಅತ್ಯಾಕರ್ಷಕವಾಗಿ ಹೊರಹೊಮ್ಮುತ್ತಿರುವ ಹಿರಿಯರ ಹಾದಿ ಜ್ಞಾನಾರ್ಜನೆಗೆ ವಿಷಯ ಸಂಗ್ರಹಕ್ಕೆ ತುಂಬಾ ಸಹಕಾರಿ ಡಾ ಕೆ ಪದ್ಮನಾಭ ಉಡುಪ ಲೇಖಕರು ಮತ್ತು ನ್ಯಾಯವಾದಿಗಳು ಶಿವಮೊಗ್ಗ ತೀರ ಅಪರೂಪದ ಘಟನೆಗಳನ್ನು ಶ್ರೀಯುತರು ವಿವರಿಸುವ ಶೈಲಿಯೇ ಅದ್ಭುತ ಪುಸ್ತಕ ಪ್ರಿಯರಿಗೆ ಇದೊಂದು ಸಂಗ್ರಹ ಯೋಗ್ಯ ಪುಸ್ತಕ ಆಗುವುದರಲ್ಲಿ ಸಂದೇಹವಿಲ್ಲ ಫ್ಯಾಷನ್ ಡಿಸೈನರ್ ಮಧು ಹಾಸನ ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠಕ್ಕೆ ಮೊದಲು ಓದಿ ಹೇಳುವ ಹಿರಿಯರ ಹಾದಿ ನಿಜಕ್ಕೂ ಪರಿಣಾಮಕಾರಿಯಾಗಿದೆ ನಮ್ಮ ಮಕ್ಕಳಿಗೂ ಪ್ರಿಯವಾಗಿರುವ ಅಪರೂಪದ ಘಟನೆಗಳನ್ನು ಮೆಲುಕು ಹಾಕುವುದೇ ಒಂದು ಅಪೂರ್ವ ಅನುಭವ ಮೈ ನಂ ಶಂಕರ್ ಪ್ರಾಚಾರ್ಯರು ಮೈಸೂರು ಹಿರಿಯರ ಹಾದಿಯಲ್ಲಿ ಪ್ರಕಟವಾಗುವ ಅನೇಕ ನಿದರ್ಶನಗಳು ಇಂದಿನ ಯುವ ಜನಾಂಗಕ್ಕೆ ಶಾಲಾ ಮಕ್ಕಳಿಗೆ ಮತ್ತು ಹಿರಿಯರ ಹಾದಿ ಮರೆತವರಿಗೆ ತುಂಬಾ ಉಪಯುಕ್ತವಾಗಿದೆ ಮಲ್ಲಿಕಾರ್ಜುನ ಕಲಶೆಟ್ಟಿ ಅಂಚೆ ಸಹಾಯಕರು ರಾಯಚೂರು ಹಿರಿಯರ ಹಾದಿಯಲ್ಲಿ ಬರುವ ಎಲ್ಲ ಲೇಖನಗಳನ್ನು ನಾನಂತೂ ನನ್ನ ಪ್ರಾಯಕ್ಕೆ ಬಂದ ಮಕ್ಕಳೊಡನೆ ಹಂಚಿಕೊಂಡು ಜವಾಬ್ದಾರಿ ಅನುಭವಿಸಿದ್ದೇನೆ ಮತ್ತೆ ಮತ್ತೆ ಓದಲು ಅರ್ಹವಾಗಿದೆ ಮೋಹನ ಮುರಳಿ ತಳಕು ಜೋಗಿಮಟ್ಟಿ ಚಿತ್ರದುರ್ಗ ನಮ್ಮ ಹಿರಿಯರು ಹಾಕಿಕೊಟ್ಟ ಆದರ್ಶ ಪ್ರಾಮಾಣಿಕತೆ ಜೀವನ ಪ್ರಜ್ಞೆ ಕರ್ತವ್ಯ ಪ್ರಜ್ಞೆ ಸಹೃದಯತೆ ಸನ್ನಡತೆ ಇವೆಲ್ಲ ದಾರಿದೀಪವಾಗಿ ತೋರಿಸುತ್ತಿರುವ ಅಂಕಣ ಬರಹಗಾರರಾದ ಸುಂದರ್ರಾಜ್ರವರಿಗೆ ಅಭಿನಂದನೆಗಳು ಕೆಆರ್ ಉಮಾದೇವಿ ಎಂ ಮಂಜುನಾಥ್ ಸೂರಮ್ಮನಹಳ್ಳಿ ಮೊಳಕಾಲ್ಮೂರು ತಾಲೂಕು